ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೂ ಸಿನಿಮಾ ಮಾಡಬೇಕಂತ ಪ್ಲಾನ್ ಇದ್ದಿದ್ದು ಗುರು ಶಿಶ್ಯರು ಮುಗಿಸ್ಕೊಂಡು ಆಚೆ ಬಂದರೆ ಒಂದಷ್ಟು ಕಥೆಗಳು ಕೇಳಿದೆ ಅದರ ಒಂದಷ್ಟು ಲಾಕ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಅಷ್ಟು ಬಿಗ್ ಬಾಸ್ ಬಂತು ಇದಾದಮೇಲೆ ತಿರ್ಗ ಕಥೆಗಳು ಕೇಳ್ತೀನಿ ತಿರ್ಗ ಬ್ಯಾಕ್ ಟು ಸಿನಿಮಾಗೆ ಬರ್ತೀನಿ ಯಾರು ಕತೆ ಕೇಳಿದ್ದೀರ ಇಲ್ಲ ಇಲ್ಲ ಇನ್ನೂ ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದಾದ್ಮೇಲೆ ಸ್ವಲ್ಪ ಬ್ಯುಸಿ ಇದ್ದೀನಿ ಅದಕ್ಕೋಸ್ಕರ ಅದೆಲ್ಲ ಮುಗಿದಾದ್ಮೇಲೆ ನೆಕ್ಸ್ಟ್ ಹಿಂಗೆ ನಾನು ಕೂತ್ಕೊಂಡು ಆರಾಮಾಗಿ ಕೇಳಿ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಎಲ್ಲ ಸಿನಿಮಾನು ಪ್ಯಾನ್ ಇಂಡಿಯಾ ಮಾಡಿಬಿಟ್ರೆ ಪ್ಯಾನ್ ಇಂಡಿಯಾ ಅನ್ನೋ ವರ್ಡ್ಗೆ ಅವಮಾನ ಆಗ್ಬಿಡುತ್ತೆ ಅದಕ್ಕೆ ಯಾವ ಸಿನಿಮಾ ಯಾವ ಕಾನ್ಸೆಪ್ಟು ಕಂಟೆಂಟು ಜನ ತೊಗೊಳ್ತಾರೆ ಇಲ್ವೋ ಅದ್ರ ಮೇಲೆ ನಾವು ಪ್ಯಾನ್ ಇಂಡಿಯಾ ಮಾಡಬೇಕು ಸುಮ್ಮನೆ ಮಾಡಿದ ಸಿನಿಮಾ ಎಲ್ಲ ಪ್ಯಾನ್ ಇಂಡಿಯಾ ಮಾಡ್ಬಿಟ್ರೆ ಬಂದಿರೋ ಪ್ಯಾನ್ ಇಂಡಿಯಾ ಸಿನಿಮಾ ನಮ್ಮ ಇಂಡಸ್ಟ್ರೀಲಿ ಅದಕ್ಕೆ ನಾವು ಕಳಪೆ ತಂದಂಗೆ ಅದನ್ನ ಬೇಡ ನಾನೇನೋ ದಬಾಕ್ ಬಿಡ್ತೀನಿ ಏನೋ ಮಾಡಿಬಿಡ್ತೀನಿ ಅಂತ ನಾನು ಯಾವತ್ತೂ ಹೊರಟೋನಲ್ಲ ಮಾಡೋ ಸಿನ್ಮಾ ಕರೆಕ್ಟಾಗಿ ಇದ್ದರು ಕರ್ನಾಟಕದಲ್ಲೇ ಫಸ್ಟ್ ಕೊಡೋಣ ಜನ ನಮ್ಮನ್ನ ಒಪ್ಕೊಂಡ್ಲಿ ಹಪ್ಕೊಂಡ್ಲಿ ಅದಾದಮೇಲೆ ಬೇರೆ ಸಿನಿಮಾ ಬೇರೆ ಭಾಷೆಗೆ ನಾವು ಮಾಡೋಣ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೂ ಸಿನಿಮಾ ಮಾಡಬೇಕಂತ ಪ್ಲಾನ್ ಇದ್ದಿದ್ದು ಗುರು ಶಿಷ್ಯರು ಮುಗಿಸ್ಕೊಂಡು ಆಚೆ ಬಂದಮೇಲೆ ಒಂದಷ್ಟು ಕಥೆಗಳು ಕೇಳಿದೆ ಆದರೆ ಒಂದಷ್ಟು ಲಾಕ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಅಷ್ಟು ಬಿಗ್ ಬಾಸ್ ಬಂತು ಇದಾದ್ಮೇಲೆ ತಿರ್ಗ ಕಥೆಗಳು ಕೇಳ್ತೀನಿ ತಿರ್ಗ ಬ್ಯಾಕ್ ಟು ಸಿನಿಮಾಗೆ ಬರ್ತೀನಿ ಯಾರಾದರೂ ಕಥೆ ಕೇಳಿದರಲ್ಲ ಇಲ್ಲ ಇಲ್ಲ ಇನ್ನು ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದಾದ್ಮೇಲೆ ಸ್ವಲ್ಪ ಬಿಸಿ ಇದ್ದೀನಿ ಅದಕ್ಕೋಸ್ಕರ ಅದೆಲ್ಲ ಮುಗಿದಾದ್ಮೇಲೆ ನೆಕ್ಸ್ಟ್ ಹಿಂಗೆ ನಂಗೆ ಕೂತ್ಕೊಂಡು ಆರಾಮಾಗಿ ಕೇಳಿ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಎಲ್ಲ ಸಿನಿಮಾನು ಪ್ಯಾನ್ ಇನ್ ಇಂಡಿಯಾ ಮಾಡಿಬಿಟ್ರೆ ಪ್ಯಾನ್ ಇಂಡಿಯಾನ ವರ್ಡ್ಗೆ ಅವಮಾನ ಆಗಿಬಿಡುತ್ತೆ ಅದಕ್ಕೆ ಯಾವ ಸಿನಿಮಾ ಯಾವ ಕಾನ್ಸೆಪ್ಟು ಕಂಟೆಂಟು ಜನ ತೊಗೊತಾರೆ ಇಲ್ವೋ ಅದ್ರ ಮೇಲೆ ನಾವು ಪ್ಯಾನ್ ಇಂಡಿಯಾ ಮಾಡಬೇಕು ಸುಮ್ಮನೆ ಮಾಡಿ ಸಿನಿಮಾ ಎಲ್ಲ ಪ್ಯಾನ್ ಇಂಡಿಯಾ ಮಾಡಿಬಿಟ್ರೆ ಬಂದಿರೋ ಪ್ಯಾನ್ ಇಂಡಿಯಾ ಸಿನಿಮಾ ನಮ್ಮ ಇಂಡಸ್ಟ್ರೀಲಿ ಅದಕ್ಕೆ ನಾವು ಕಳಪೆ ತಂದಂಗೆ ಅದನ್ನ ಬೇಡ ನಾನೇನೋ ದಬ್ಬಾಕ್ಬಿಡ್ತೀನಿ ನಾನು ಏನೋ ಮಾಡ್ಬಿಡ್ತೀನಿ ಅಂತ ನಾನು ಯಾವತ್ತೂ ಹೊರಟೋನಲ್ಲ ಮಾಡೋ ಸಿನಿಮಾ ಕರೆಕ್ಟಾಗಿ ಇದ್ದರು ಕರ್ನಾಟಕದಲ್ಲೇ ಫಸ್ಟ್ ಕೊಡೋಣ ಜನ ನಮ್ಮನ್ನ ನಾವು ಒಪ್ಕೊಂಡ್ಲಿ ಒಪ್ಕೊಂಡ್ಲಿ ಅದಾದಮೇಲೆ ಬೇರೆ ಸಿನಿಮಾ ಬೇರೆ ಭಾಷೆಗೆ ನಾವು ಮಾಡೋಣ